ಈಗ ನಮ್ಮೊಂದಿಗಿದ್ದಾರೆ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು. ಸರ್ ನಮಸ್ಕಾರ. ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರು ನೇರ ಆರೋಪ ಮಾಡಿದ್ದಾರೆ, ಚುನಾವಣಾಧಿಕಾರಿಗಳನ್ನೇ BJPಯವರು ಅದರಲ್ಲೂ ಮುಖ್ಯಮಂತ್ರಿ ಕಾರ್ಯಾಲಯದವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ. ಇದು ಎಷ್ಟು ಮಟ್ಟಿಗೆ ನಿಜ, ನೀವು ಇದಕ್ಕೆ ಎಷ್ಟು ಮಟ್ಟಿಗೆ ಸಮರ್ಥನೆ ಮಾಡ್ತೀರಿ? ನೋಡಿ, ಅವರು ಕೆಲವು ಏನು ಸಾಂದರ್ಭಿಕ ಏನು ಪುರಾವೆಗಳಿದೆ ಅದನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಈಗ ಅವ್ರ ಎಫಿಡವಿಟ್ 5,000 ಸರಿ ಡೌನ್ಲೋಡ್ ಆಗಿದೆ. ಅವ್ರ ಎಂಟೈರ್ BJPಯ ಅವ್ರ ಎಂಟೈರ್ ಲೀಗಲ್ ಟೀಮು ಕೂತ್ಕೊಂಡು ಅದನ್ನು ಪರಿಶೀಲನೆ ಮಾಡಿ ಹೇಗಾದರೂ ಮಾಡಿ ಇವರಿಗೆ ಇವರ ಅಫಿಡವಿಟನ್ನು ತಿರಸ್ಕಾರ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಂಟೈರ್ ಲೀಗಲ್ ಟೀಮು ಎಲ್ಲ 224 ಏನು ಅಭ್ಯರ್ಥಿಗಳ ಕಾಂಗ್ರೆಸ್ ಅಭ್ಯರ್ಥಿಗಳ ಒಂದು ಏನು ಅಫಿಡವಿಟ್ಗಳಿದೆ ಅದನ್ನು ಇವರೇ ಖಾಸಗಿಯಾಗಿ ಸ್ಕ್ರೂಟಿನಿ ಮಾಡಿಬಿಟ್ಟು ಏನೇನು ಲೋಪುಗಳಿರ್ಬೋದು ಅಂದ್ಬಿಟ್ಟು ನೋಡಿಬಿಟ್ಟು ಹೆಂಗಾನ ಮಾಡು ಒಂದು ಚುಲ್ಲ ಕಾರಣದಿಂದ ತಿರಸ್ಕಾರ ಮಾಡ್ಬೋದಾ ಅಥವಾ ತೊಂದರೆ ಕೊಡ್ಬೋದಾ ಅಂದ್ಬಿಟ್ಟು ಪ್ರಾಮಾಣಿಕ ಪ್ರಯತ್ನ ನಡೆಸಿದ್ದಾರೆ. ಅಧ್ಯಕ್ಷರು ಏನು ಹೇಳಿದರು, ದಯವಿಟ್ಟು ಚೀಫ್ ಮಿನಿಸ್ಟರ್ ಅನ್ನ ಕಚೇರಿಯ ಕಾಲ್ ರೆಕಾರ್ಡ್ಸ್ನ ಚೆಕ್ ಮಾಡಿ ಯಾರ್ಯಾರಿಗೆ ಮಾಡಿದ್ದಾರೆ, ಎಲ್ಲೆಲ್ಲ ಹೋಗಿದೆ ಕಳೆದ 4-5 ದಿನದಿಂದ ಅಂತ. ಇವ ನೇರ ಆರೋಪ ಏನಂದರೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅವರು ಹತಾಶರಾಗಿ ಇವತ್ತು ಈ ಇಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಆರೋಪ ಇದೆ. ಅದನ್ನು ತನಿಖೆ ಮಾಡಿ ಅಂತಲೇ ಹೇಳ್ತಾ ಇರೋದಲ್ಲ. ನಿಮಗೂ ಕೂಡ ನೋಟಿಸ್ ಕೊಡಲಾಗಿದೆ. ಸೊ ನಿಮಗೆ ಟಾರ್ಗೆಟ್ ಮಾಡಿದೆ BJP ಅನ್ನುವಂಥ ಒಂದು ಭಾವನೆ ಏನಾದ್ರು ಬಂದಿದೆಯಾ? ಡಿ ಕೆ ಶಿವಕುಮಾರ್ ಅವರನ್ನು KPCC ಅಧ್ಯಕ್ಷರು ಸಹಜವಾಗಿ ಅವರನ್ನು ಸೋಲಿಸಿದ್ರೆ BJPಗೆ ಅನುಕೂಲ ಆಗುತ್ತೆ. ನಮಗೆ ಟಾರ್ಗೆಟ್ ಮಾಡಿರೋದು ಯಾಕೆ ಅಂತ ತಮಗೂ ಗೊತ್ತಿದೆ. ಇವತ್ತು ಇವರು ಮಾಡಿರೋಂಥ ಎಲ್ಲ ಹಗರಣಗಳು, ಗಂಗಾ ಕಲ್ಯಾಣ ಯೋಜನೆ ಹಗರಣ ಇರ್ಬೋದು, PSI ಹಗರಣ ಇರ್ಬೋದು, ಬಿಟ್ಕಾಯಿನ್ ಹಗರಣ ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಹಗರಣ ಇರ್ಬೋದು, JEEW ಹಗರಣ ಇರ್ಬೋದು, ಇವೆಲ್ಲನೂ ಕೂಡ ಬಯಲಿಗೆ ತಂದಿದ್ದು ನಾವೇ. ಎಲ್ಲನೂ ಕೂಡ ಇವತ್ತು ತನಿಖೆ ಆಗ್ತಾಯಿದೆ. IAS ಆಫೀಸರ್ ಅರೆಸ್ಟ್ ಆಗಿದ್ದಾರೆ, IPS ಆಫೀಸರ್ ಜೈಲ್ನಲ್ಲಿದ್ದಾರೆ, ಇನ್ನು ಸಾಕಷ್ಟು ಅಭಿವೃದ್ಧಿ ನಿಗಮದ MDಗಳು KS ಆಫೀಸರ್ಸು ರಾಜೀನಾಮೆ ಕೊಟ್ಟಿದ್ದಾರೆ, ಸಸ್ಪೆಂಡ್ ಆಗಿದ್ದಾರೆ. ಇವತ್ತು ಇದನ್ನು ಸರ್ಕಾರ 40% ಸರ್ಕಾರ ಅಂತ ಏನು ಹೆಸರು ಬಂದಿದೆ, ಹೆಚ್ಚಾಗಿ ಇವೆಲ್ಲ ಏನು ಸ್ಕ್ಯಾಮ್ಗಳು ಹೊರತಂದಿದ್ದಕ್ಕೆ ಬಂದಿರೋದು. ಸೊ ಸಹಜವಾಗಿ ಅದಕ್ಕೆ CM ಅವ್ರು ಹೇಳ್ತಾರಲ್ಲ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಅಂತ. ನಮ್ಮದು ಆ್ಯಕ್ಷನ್ ಇದು, ಅದಕ್ಕೆ ರಿಯಾಕ್ಷನ್ ಇದು ಅಷ್ಟೇ. ಜೊತೆಗೆ ಮೋದಿ ಅಂತ ನರೇಂದ್ರ ಮೋದಿ ಅವರೇ ಗುಲ್ಬರ್ಗಾಗೆ ಬಂದಾಗ ನೇರವಾಗಿ ನಿಮ್ಮ ತಂದೆಯವರ ಹೆಸರು ಎತ್ಕೊಂಡು ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಏನೋ ಅರ್ಥದಲ್ಲೇ ಹೇಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇನೇ ಟಾರ್ಗೆಟ್ ಆಗ್ತಾ ಇರಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು ಹೇಗೆ ಟಾರ್ಗೆಟ್ ಆಗಿಲ್ಲ ಅಂತ ನೋಡಿ. ಅವಾಗೇನೋ ಒಂದು ಗಾಳಿ ಇತ್ತು, ಅವಾಗ ನಮ್ಮ ಭಾಗದಲ್ಲಿ ಇಲ್ಲೆಲ್ಲ ಬಂದಿದ್ದಾರೆ ನೋಡಿ ನಮ್ಮ ಸ್ನೇಹಿತರು, ಎಲ್ಲರೂ ಹಿಂದೆ ನಮ್ಮ ಜೊತೆನೇ ಇದ್ದವರು. ಕೋಲಿ ಸಮಾಜಿಗೆ ST ಮಾಡ್ತೀನಿ ಅಂತ ಹೇಳಿದ್ರು, ಗೊಂಡಕುರು ಭಾಗ ST ಮಾಡ್ತೀನಿ ಅಂತ ಹೇಳಿದ್ರು, ಎಲ್ಲ ಥರ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದ್ರು, ಅದು ಕಲಬುರ್ಗಿಯನ್ನೇ ಏನು ಸಿಂಗಾಪುರ್ ಮಾಡ್ತೀನಿ ಅಂತ. ಅವರು ಅಭಿವೃದ್ಧಿ ದೃಷ್ಟಿಯಿಂದ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಎಲ್ಲರೂ ಕೂಡ BJP ಮಾಡಿದ್ದು ನಿಜ. ಈಗೆಲ್ಲ ಅರಿವಾಗಿದೆ, ನಾ 5-5 ವರ್ಷ ಆಯಿತು ಆದರೂ ಕೂಡ ಇನ್ನು ಏನೂ ಆಗಿಲ್ಲ ಅಂತ. ಇವತ್ತು ವಿಶ್ವನಾಥ್ ಪಾಟೀಲ್ ಸಾಹೇಬ್ರ ನಮ್ಮ ಜೊತೆ ಇದ್ದಾರೆ, ಅರವಿಂದ್ ಚೌಹಾಣ್ ಅವ್ರು ನಮ್ಮ ಜೊತೆ ಇದ್ದಾರೆ, ಮೋದಿ ಗಾಳಿ ಇದೆ ಅಂತ ಹೇಳ್ತೀರಾ? ಈಗ ಮೋದಿಯವರು ಅಷ್ಟೇ ಪವರ್ಫುಲ್ ಇದ್ದಿದ್ದರೆ ಇವರೆಲ್ಲ ದೊಡ್ಡವ್ರು ಯಾಕೆ ಬರ್ತಾಯಿದ್ರು? ಕ್ಷೇತ್ರದ ಅಭಿವೃದ್ಧಿ ಪರವಾಗಿ, ಸಮಾಜದ ಅಭಿವೃದ್ಧಿ ಪರವಾಗಿ, ಒಂದು ಪ್ರಬುದ್ಧ ಸಮಾಜ ನಿರ್ಮಾಣಕ್ಕೋಸ್ಕರ ಇವತ್ತು ಎಲ್ಲರೂ BJP ತೊರೆದು ಇವತ್ತು ಕಾಂಗ್ರೆಸ್ ಬರ್ತಾ ಇದ್ದಾರೆ. ಮತ್ತು ಮೋದಿ ಅಲ್ಲೇ ಇದೆ ಅಂತೀರಾ? ಮೋದಿ ಅವ್ರು ಬರ್ತಾರೆ ಹೋಗ್ತಾರೆ, ಅವರೇನು ಪೊಲಿಟಿಕಲ್ ಟೂರಿಸ್ಟ್ ಇವಾಗ? ಇಲ್ಲಿ ಏನಾದರೂ ಆಗಿದೆಯಾ ಹೇಳಿ? ನಮ್ಮ ಭಾಗದಲ್ಲಿರ್ಬೋದು, ಕರ್ನಾಟಕಕ್ಕೆ ಇರ್ಬೋದು, ಮೋದಿಯವ್ರ ಕಡೆಯಿಂದ ಮೋಸ ಆಗಿರೋದು ಹೊರತು ಬೇರೆದು ಏನೂ ಆಗಿಲ್ಲ ಇವತ್ತು. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಮುಂಬರುವಂಥ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರದಿಂದ ಆಡಳಿತಾರೂಢ BJPಯಿಂದ ಅಧಿಕಾರ ದುರುಪಯೋಗ ಆಗ್ತಾ ಇದೆ. ಚುನಾವಣಾಧಿಕಾರಿಗಳಿಗೆ ಕರೆ ಮಾಡಿ ನಾಮಪತ್ರಗಳನ್ನು ತಿರಸ್ಕಾರಗೊಳಿಸುವಂಥ ಷಡ್ಯಂತ್ರ ಕೂಡ ನಡೆದಿದೆ ಅನ್ನುವಂಥ ಒಂದು ಆರೋಪವನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಧನಪಾಲ್ ಜೊತೆ VA ಅರುಣ್, ಪವರ್ TV, ಬೆಂಗಳೂರು.